ಹಾಯ್, ವೆಲ್ಕಮ್ ಟು ಆರ್ ಪಿ ಕ್ರಿಶನ್. ಸೊ ಇವತ್ತಿನ ಟಾಪಿಕ್ಕು ಸೋಷಿಯಲ್ ಮೀಡಿಯಾಗಳಿಂದ ವಿಡಿಯೋಗಳನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳಕ್ಕೆ ಆಗೋದಿಲ್ಲ ನಮಗೆ ವಿಡಿಯೋಗಳು. ಸೊ ಅದರ ಸಲುವಾಗಿ ನಾವು ಅದಕ್ಕೆ ಅಲ್ಟರ್ನೇಟಾಗಿ ಒಂದು ಆ್ಯಪ್ ಇದೆ. ಸೊ ಅದರ ಹೆಸರು ಟ್ಯೂಬ್ಮೇಟ್ ಅಂತ. ಆ ಟ್ಯೂಬ್ಮೇಟು ಗೂಗಲ್ ಪ್ಲೇಸ್ಟೋರಲ್ಲಿ ಇಲ್ಲ. ಸೊ ಅದ್ರ ಸಲುವಾಗಿ ನಾವು ಡೈರೆಕ್ಟ್ ಬ್ರೌಸರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಅದ್ರ ಸಲುವಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಅದ್ರದ್ದು ಲಿಂಕನ್ನು ಕೊಟ್ಟಿದ್ದೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಹೋಗಿ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ಇನ್ಸ್ಟಾಲ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡಾದಮೇಲೆ ಆಮೇಲೆ ನೀವು ಅದನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕಂತ ಒಂದು ಪ್ರೊಸೆಸ್ ತೋರಿಸ್ತೀನಿ ನೋಡಿ. ಒಂದು ಎಕ್ಸಾಂಪಲ್ಲು, ಸೊ ನೀವು ಫಸ್ಟು ಯಾವುದೇ ಒಂದು ಇರಲಿ, ಒಂದು ಇನ್ಸ್ಟಾಗ್ರಾಮ್ ಇರಲಿ, ಒಂದು ಫೇಸ್ಬುಕ್ ಇರಲಿ, ಯೂಟ್ಯೂಬ್ ಇರಲಿ, ಸೊ ಯಾವುದರಲ್ಲಿ ಹೋದ್ರೂ ನಿಮ್ಗೆ ಆ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ, ನಾನು ಫೇಸ್ಬುಕ್ಕಲ್ಲಿ ಓದ್ತೀನಿ. ಸೊ ಈಗ ಒಂದು ವಿಡಿಯೋ, ಯಾವುದಾದ್ರೂ ಒಂದು ವಿಡಿಯೋ ಇಷ್ಟ ಆಯ್ತು ನಿಮಗೆ. ಇಷ್ಟ ಅಂದರೆ ಓಕೆ, ಇಲ್ಲಿ ಒಂದು ವಿಡಿಯೋ ಇದೆ, ವೇಟ್ ಒಂದು ವಿಡಿಯೋ ನೋಡೋಣ. ಓಕೆ, ಇದೊಂದು ವಿಡಿಯೋ ಇದೆ, ಕಾಮಿಡಿ ವಿಡಿಯೋ, ಇದು ನಿಮಗೆ ಇಷ್ಟ ಆಯಿತು. ಇಷ್ಟ ಆದಮೇಲೆ ಅದನ್ನು ಇಲ್ಲಿ ಕಾಪಿ ಲಿಂಕ್ ಅಂತ ಇರ್ತದೆ, ಎಲ್ಲದ್ರಿಗೂ ಒಂದು ಕಾಪಿ ಲಿಂಕ್ ಅಂತ ಇರ್ತದೆ, ಅದು ಇನ್ಸ್ಟಾಗ್ರಾಮ್ ಇರೋದೆ, ಎಲ್ಲದ್ರೊಳಗೆ ಇರೋದೆ. ನಿಮ್ಗೆ ಇದ್ರ ಯೂಟ್ಯೂಬ್ ಒಳಗೆ ಕಾಪಿ ಲಿಂಕ್ ಅಂತಿರಲ್ಲ, ಸೊ ಅಲ್ಲಿ ನಾವು ಶೇರ್ ಲಿಂಕ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಅಲ್ಲಿ ಕ್ಲಿಪ್ ಬೋರ್ಡ್ ಅಂತ ಇರ್ತದೆ, ಸೇವ್ ಲಿಂಕನ್ನು ಕ್ಲಿಪ್ ಬೋರ್ಡ್ ಅಂತ ಇರ್ತದೆ, ಅದ ಮೇಲೆ ಕ್ಲಿಕ್ ಮಾಡಿ ಇದು ಕಾಪಿ ಲಿಂಕ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸಿಂಬಲ್ ಬರುತ್ತೆ, ಸಿಂಬಲ್ ಅದ್ರ ಮ್ಯಾಗೆ ಡೈರೆಕ್ಟಾಗಿ ಕ್ಲಿಕ್ ಮಾಡಬೇಕು. ಯೂಟ್ಯೂಬ್ ಒಳಗೆ ಹಾಗಲ್ಲ, ಕ್ಲಿಪ್ ಬೋರ್ಡ್ ಮ್ಯಾಗೆ ಕಾಪಿ ಮಾಡ್ಕೊಂಡು ಬಟ್ ಕಾಪಿ ಮಾಡ್ಕೋಬೇಕು ಲಿಂಕ್. ಕಾಪಿ ಮಾಡ್ಕೊಂಡಾದ್ಮೇಲೆ ಈ ಥರ ಸಿಂಬಲ್ ಬರುತ್ತೆ, ಸಿಂಬಲ್ ಬಂದಮ್ಯಾಗ ಇದು ಡೈರೆಕ್ಟಾಗಿ ಅಲ್ಟರ್ನೇಟಾಗಿ ಒಂದು ಇದಕ್ಕೆ ಯೂಟ್ಯೂಬ್ ಆ್ಯಪಿಗೆ ಹೋಗ್ತದೆ, ಟ್ಯೂಬ್ಮೇಟ್ ಆ್ಯಪಿಗೆ, ಸಾರಿ ಟ್ಯೂಬ್ಮೇಟ್ ಆ್ಯಪಿಗೆ ಹೋಗ್ತದೆ, ಅಲ್ಲಿ ಈ ಥರ ಬರ್ತೈತಿ. ಸೊ ಇಲ್ಲಿ ಒಂದು ಸಿಂಬಲ್ ಅದ, ಡೌನ್ಲೋಡ್ ಸಿಂಬಲ್ ಎರೋ ಮಾರ್ಕ್ದು, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಅಲ್ಲಿ ಬಂದು ನಿಮ್ಗೆ ರೇಷಿಯೋ ತೋರಿಸ್ತೈತಿ, ನಿಮ್ಗೆ ಯಾವ ಥರ ರೇಷಿಯೋ, ಯಾವ ಥರ ಕ್ವಾಲಿಟಿ ಬೇಕು ಅಂತ ನೀವು ಕ್ವಾಲಿಟಿ ಸೆಲೆಕ್ಟ್ ಮಾಡ್ಕೋಬೋದು. ಇದು ಒಂದೇ ಕ್ವಾಲಿಟಿ ಇದೆ, ಸೊ ಅದರ ಸಲುವಾಗಿ ನಾವು 0.9 MB ಇದೆ. ಆದರೆ ಇದು ವಿಡಿಯೋ ಡೌನ್ಲೋಡ್ ಆಗೋದು ತುಂಬ ಫಾಸ್ಟ್ ಇದೆ, ಒಂದು ಕ್ಷಣದಲ್ಲೇ ಡೌನ್ಲೋಡ್ ಆಗ್ತೈತಿ. ಸೊ ಇಲ್ಲಿ ಡೌನ್ಲೋಡ್ ಚಿಹ್ನೆ ಇದೆಲ್ಲ, ಈ ಡೌನ್ಲೋಡ್ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಒಂದು ಕೆಲವೊಂದು ಫೈಲ್ಗಳಿಗೆ ಹೆಸರು ಇರೋಲ್ಲ, ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಫೈಲ್ಗೆ ನೇಮ್ ಇರೋಲ್ಲ, ಆ ನೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಅಂತ ಇದು ನೋಡಿ. ನೀವು ಯೂಟ್ಯೂಬ್ ವಿಡಿಯೋಕ್ಕೆ ಏನೋ ನೇಮ್ ಕೂಡ ಅವಶ್ಯಕತೆ ಇಲ್ಲ, ಕಂಪ್ಲೀಟ್ ಆಗಿಬಿಡ್ತು, ಒಂದು ಕ್ಷಣದಲ್ಲೇ ಕಂಪ್ಲೀಟ್ ಆಗಿಬಿಡ್ತು. ಓಕೆ, ಈ ಥರ ನೀವು ಎಲ್ಲನೂ ಡೌನ್ಲೋಡ್ ಮಾಡ್ಕೋಬೋದು, ಯಾವುದೇ ಇರಲಿ, ಹೆಲೋ ಇರಲಿ, ಮತ್ತು ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಯಾವುದೇ ಸೋಷಿಯಲ್ ಮೀಡಿಯಾಗಳಿಂದ ನೀವು ಸಹಜವಾಗಿ ವಿಡಿಯೋಗಳನ್ನು ಡೌನ್ಲೋಡ್ ಮಾಡ್ಕೋಬೋದು ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು. ಆ್ಯಂಡ್ ಏನಾದರೂ ತಿಳಿಯಿಲ್ಲಪ್ಪ ಅಂತಂದರೆ ನೀವು ವಾಟ್ಸಪ್ ಇದು ಯೂಟ್ಯೂಬ್ ಕಾಮೆಂಟಲ್ಲಿ ನೀವು ನನಗೆ ಮೆಸೇಜ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.